ಹೊಸ ವಿಡಿಯೋ ಮತ್ತೆ ಸ್ವಾಗತ. ನೀವು ನೋಡ್ತಿದ್ರ ಸನ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಯೂಟ್ಯೂಬ್ ನ ಎರಡು ಹೊಸ ಅಪ್ಡೇಟ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ನಿಮಗೆ ತುಂಬಾ ಇಷ್ಟ ಆಗಬಹುದು ಅಂತ ಅನ್ಕೋತೀನಿ. ಸೊ ಅದೇನಪ್ಪ ಅಪ್ಡೇಟ್ ಅಂತ ನಾವು ನೋಡೋದಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ ನಾವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಗೈಸ್. ಓಕೆ, ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇದೇನಪ್ಪ ಈ ಯೂಟ್ಯೂಬ್ ನ ಹೊಸ ಎರಡು ಅಪ್ಡೇಟ್ ಅಂತ ಹೇಳಿದ್ರೆ, ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಈಗ ನೀವೇನಾದ್ರೂ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿಬಿಟ್ರೆ, ಯೂಟ್ಯೂಬ್ ನಲ್ಲಿ ಏನಾದ್ರೂ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿಬಿಟ್ರೆ ಕೆಲವೊಂದ್ಸಲ ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ ಅನ್ನೋ ಒಂದು ಐಕಾನ್ ಕಾಣ್ತಿರ್ಬೋದು. ಓಕೆ, ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಸಣ್ಣದಾಗಿ ಒಂದು ಸ್ಕ್ರೀನ್ ಶಾಟ್ ತೋರಿಸಿದೆ. ಓಕೆ, ಅಲ್ಲಿ ನೀವು ನೋಡ್ಬೋದು. ಸೊ ಅದರಲ್ಲಿ ಲೈಕ್ ಬಟನ್ ಆಗಿರ್ಬೋದು, ಶೇರ್ ಬಟನ್ ಆಗಿರ್ಬೋದು, ಆಮೇಲೆ ನಿಮಗೆ ಯೂಟ್ಯೂಬ್ ಶಾರ್ಟ್ ನ ಒಂದು ಕ್ಯಾಮರಾ ತರ ಐಕಾನ್ ನಿಮಗೆ ಕಾಣ್ತಿರ್ಬೋದು. ಓಕೆನ, ಸೊ ಅದೇನಪ್ಪ ಒಂದು ಫೀಚರ್ ಅಂತ ಹೇಳಿದ್ರೆ, ಅಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಅಲ್ಲಿ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಶಾರ್ಟ್ ಅನ್ನೋದು ನಿಮಗೆ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಇವಾಗ. ಓಕೆನಾ, ಒಳ್ಳೆ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಓಕೆನಾ, ಇದು ಎಲ್ಲದಕ್ಕೂ ಕೂಡ ಇವಾಗ ಬಂದಿಲ್ಲ. ಓಕೆನಾ, ಈಗ ಇದು ನೀವು ನೋಡಬಹುದು, ಇಲ್ಲಿ ಸೀರೀಸ್ ನ ಒಂದು ಕೆಲವೊಂದು ಮ್ಯೂಸಿಕ್ ಗಳಿಗೆ ಮಾತ್ರ ಈ ರೀತಿ ಒಂದು ಬಂದಿರ್ತದೆ ಫ್ರೆಂಡ್ಸ್, ಈ ರೀತಿ ಒಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು. ಸೊ ಈ ರೀತಿ ಆಪ್ಷನ್ ಕೂಡ ಸಿಕ್ಕಿರುವಂತದ್ದು. ಓಕೆನಾ, ಸೊ ಅಂದ್ರೆ ಆನ್ ಮ್ಯೂಸಿಕ್ ನೀವು ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಡೈರೆಕ್ಟ್ ಆಗಿ, ಅಲ್ಲಿಂದಲೇ ಕ್ರಿಯೇಟ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ, ಸೊ ಇದು ಒಳ್ಳೆ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇದು ಎಲ್ಲಾ ಮ್ಯೂಸಿಕ್ ಗಳಿಗೆ ಬಂದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಸಡನ್ ಆಗಿ ನಾವು ಈಗ ಯಾವ್ದಾದ್ರು ಮ್ಯೂಸಿಕ್ ಅನ್ನ ಸರ್ಚ್ ಮಾಡಿದ್ರೆ ಆದ ತಕ್ಷಣ ಅಲ್ಲಿಂದಲೇ ನಾವು ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಾಂದ್ರೆ ನಾವು ಮ್ಯೂಸಿಕ್ ಅನ್ನ ಡೌನ್ಲೋಡ್ ಮಾಡ್ಬಿಟ್ಟು ಸ್ವಲ್ಪ ಕಷ್ಟ ಆಗೋಯ್ತಲ್ಲ, ಅದಕ್ಕೋಸ್ಕರ ಎಲ್ಲಾ ಮ್ಯೂಸಿಕ್ ಗಳು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರ್ತಿತ್ತು. ಸೊ ಮತ್ತೆ ಗೊತ್ತಿಲ್ಲ ಬಂದ್ರೂ ಬರ್ಬೋದೇನೋ ಯೂಟ್ಯೂಬ್ ಆಗಲ್ವಾ. ಸೊ ನೋಡೋದಂತೆ ಮುಂದೆ ಬಂದ್ರು ಕೂಡ ನಮಗೂ ಕೂಡ ಖುಷಿನೇ ಅಲ್ವಾ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಈಗ ನಮ್ಗೆ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ನಮಗೆ ಏನಾದ್ರು ಕೆಲವೊಂದ್ಸಲ ಡೌಟ್ ಎಲ್ಲ ಬರ್ತದೆ ನೋಡಿ. ಸೊ ಇದು ಹಾಗಾಗಿರ್ಬೋದು, ಹೀಗಾಗಿರ್ಬೋದು, ಕೆಲವೊಂದ್ಸಲ ಯೂಟ್ಯೂಬರ್ ಅಂದ್ರೆ ಕೆಲವೊಂದು ಡೌಟ್ ಎಲ್ಲ ಬರ್ತದೆ ನಮಗೆ, ಇದು ಏನಾಗಿರ್ಬೋದು ಅಂತ ಕೆಲವೊಂದ್ಸಲ ಡೌಟ್ ಬರ್ತದೆ. ಅದು ನಾವು ಡೌಟ್ ಅನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಯೂಟ್ಯೂಬರ್ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತದೆ ಅಲ್ವಾ. ಸೊ ಯೂಟ್ಯೂಬರ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಮುಂಚೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಬಿಟ್ಟು ಅಲ್ಲಿ ಹೆಲ್ಪ್ ಸೆಂಟರ್ಗೆ ಹೋಗಿ ಅಥವಾ ಅದನ್ನು ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಅಲ್ಲಿ ಮೆಸೇಜ್ ಗಳನ್ನ ಮಾಡ್ಬೋದಿತ್ತು. ಓಕೆನಾ, ಅದು ಮೆಸೇಜ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಮಾತ್ರ ನಮಗೆ ರಿಪ್ಲೈ ಬರುವಂತದ್ದು, ಕೆಲವೊಂದ್ಸಲ ರಿಪ್ಲೈ ಬರೋದೇ ನೋಡಿ. ಸೊ ಮತ್ತೆ ಮತ್ತೊಂದು ಐಡಿಯಾ ಅಂತ ಹೇಳಿದ್ರೆ, ನಮಗೆ ಏನು ಟ್ವಿಟರ್ ನಲ್ಲಿ ನಾವು ಟ್ವೀಟ್ ಮಾಡೋದು, ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದ್ರೆ ಕೆಲವೊಂದ್ಸಲ ಎರಡು ದಿವಸಕ್ಕೊಮ್ಮೆ ರಿಪ್ಲೈ ಬರುವಂತದ್ದು. ಓಕೆ, ಸೊ ಇದು ಕೂಡ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಏನು ಎರಡು ದಿವಸ ಒಮ್ಮೆ ಇದು ರಿಪ್ಲೈ ಎಲ್ಲ ಬರುವಂತದ್ದು, ಹಾಗಾಗಿ ಇದು ಕೂಡ ಸ್ವಲ್ಪ ಕಷ್ಟದ ವಿಷಯ ಅಂತ ಹೇಳ್ಬೋದು ಒಂದು ಟೈಮಲ್ಲಿ. ಓಕೆ, ಇವಾಗ ಏನಂತ ಹೇಳಿದ್ರೆ ಸ್ವಲ್ಪ ಈಸಿ ನಮಗೆ. ಓಕೆ, ತುಂಬಾ ಈಸಿ ಅಂತ ಹೇಳ್ಬೋದು ಅಂದ್ರೆ, ಇವಾಗ ಯೂಟ್ಯೂಬ್ ಸ್ಟುಡಿಯೋ ಅಲ್ಲಿ ಓಪನ್ ಮಾಡ್ಬಿಟ್ಟು ಅಲ್ಲಿ ನಿಮಗೆ ಮೇಲೊಂದು ಸಿಂಬಲ್ ಕಾಣ್ತೇವೆ, ಒಂದು ಮೆಸೇಜ್ ಒಂದು ಸಿಂಬಲ್. ಓಕೆ, ನಾವು ಯಾವಾಗ ಬೇಕಿದ್ರು ನಮಗೆ ಏನೇ ಒಂದು ಡೌಟ್ ಬಂದಿದ್ರು ಕೂಡ ನಾವು ಅದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅವ್ರು ಡೈರೆಕ್ಟ್ ಆಗಿ ನಾವು ಯೂಟ್ಯೂಬರ್ ಹತ್ರ ಕಂಪನಿ ಅವ್ರ ಹತ್ರ ಏನು ಮೆಸೇಜ್ ಮಾಡಿ ನಾವು ಏನ್ ಮಾಡ್ಬೋದು ನಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಒಳ್ಳೆ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಇದು ಮಾನಿಟೈಸ್ ಆಗಿರುವವರಿಗೆ ಮಾತ್ರ ಬಂದಿರೋದು ಅಂತ ಕಾಣ್ತದೆ. ಓಕೆ, ಆಗದಿರುವವರಿಗೆ ಗೊತ್ತಿಲ್ಲ, ನನಗೆ ಬಂದಿದೆ ಇಲ್ಲ ಗೊತ್ತಿಲ್ಲ ನನಗೆ. ಮಾನಿಟೈಸ್ ಆಗಿರುವ ಎರಡು ಕೂಡ ಸಿಕ್ಕಿರ್ತದೆ ಈ ಒಂದು ಆಪ್ಷನ್ ಕೂಡ, ಮೆಸೇಜಿಂಗ್ ಆಪ್ಷನ್. ಯಾಕಂದ್ರೆ ನಾವು ಯಾವಾಗ ಬೇಕು ನಮಗೆ ಯಾವ ಒಂದು ಡೌಟ್ ಬರ್ತದೆ ಆ ಒಂದು ಡೌಟ್ ಅಲ್ಲಿ ತಕ್ಷಣ ಅವ್ರು ಕೇಳ್ಬೋದು, ತಕ್ಷಣ ಅವ್ರು ನಮಗೆ ರಿಪ್ಲೈ ಕೂಡ ಕೊಡ್ತಾರೆ. ಓಕೆನಾ, ಸೊ ಮಿಡ್ ನೈಟ್ ಆಗಿರ್ಬೋದು, ಅದೇ ರೀತಿ ಬೆಳಗ್ಗೆ ಆಗಿರ್ಬೋದು, ಯಾವ್ದು ಬೇಕಿದ್ರು ಕೇಳಿ ತಕ್ಷಣ ನಿಮಗೆ ರಿಪ್ಲೈ ಕೂಡ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಇದು ಕೂಡ ಒಳ್ಳೆ ಒಂದು ಅಪ್ಡೇಟ್ ಅಂತಲೇ ಇರ್ಬೋದು. ಸೊ ಇದು ಎರಡು ಅಪ್ಡೇಟ್ ಕೂಡ ನಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ನಿಮಗೆ ಏನ್ ಅನ್ಸುತ್ತೆ ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು, ಇಷ್ಟ ಆಯ್ತಾ ಇಲ್ಲ ಅಂತ ನೀವು ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸೋದಕ್ಕೆ ಮರಿಬೇಡಿ ಗೈಸ್. ಓಕೆನಾ, ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಇಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೊಸ ವಿಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬೈ.